ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋದೆ ಶ್ರೀಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ ಮಮ ದೇಹಿ ಕರಾವಲಂಬಂ ಧರೆಗಿಳಿದಂಥ ಕರಿಗಿರಿ ಕ್ಷೇತ್ರನೋ ವೈಕುಂಠವೇ ಧರೆಗಿಳಿದಂಥ ಕರಿಗಿರಿ ಕ್ಷೇತ್ರನೋ ಲಕ್ಷ್ಮಿಯ ಜೊತೆಗೆ ನೆಲೆಸಿರುವಂಥ ನಾರಾಯಣನೋ ಯೋಗದಲೆ ಬಿಂದು ನಿಂದ ಯೋಗ ನರಸಿಂಹ ಯೋಗದಲ್ಲಿದ್ದರೂ ಮೈ ಮರೆಯದ ಭೋಗ ನರಸಿಂಹ ಧರ್ಮದ ಸಲುವಾಗಿ ನರಸಿಂಹನ ಅವತಾರ ಕಂಬದಿ ಹೊರಜಿಗಿದು ದುರುಳನ ಕರುಳನೆ ಹೊರಗೆಳೆದ ಬುಧೋ 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 ನಾರಸಿಂಹ ಬುಧೋ ನಾರಸಿಂಹನೋ ನರಹರಿ ರೂಪನೋ ನಾರಸಿಂಹನೋ ನರಹರಿ ರೂಪನೋ ದೇವರಾಯನ ದುರ್ಗ ಭರತಖಂಡದ ಆಧ್ಯಾತ್ಮಿಕ ಹಾಗೂ ಪ್ರಾಚೀನತೆಯ ದೃಷ್ಟಿಯಿಂದ ಬಹಳ ಪವಿತ್ರವಾದ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಈ ದಿವ್ಯ ಕ್ಷೇತ್ರ ಕೃತಯುಗದ ಆದಿಭಾಗದಿಂದಲೇ ತನ್ನ ಮಹತ್ವವನ್ನು ಜಗತ್ತಿಗೆ ಒಡ್ಡಿಕೊಂಡ ಮೋಕ್ಷಧಾಮವೂ ಹೌದು. ಪ್ರಕೃತಿ ದೇವಿಯ ಮಡಿಲಲ್ಲಿ ಹಾಯಾಗಿ ಮಲಗಿದಂತೆ ಕಂಡುಬರುವ ಈ ನಿಸರ್ಗ ಗುಡಿಯು ಸಮುದ್ರ ಮಟ್ಟದಿಂದ 4,154 ಅಡಿಗಳಷ್ಟು ಮೇಲಿದೆ. ಈ ಕರಿಗಿರಿ ಕ್ಷೇತ್ರದ ಪೂರ್ವಕ್ಕೆ ಗರುಡಾತ್ರಿ, ಆಗ್ನೇಯ ದಿಕ್ಕಿಗೆ ಕೂರ್ಮಾಚಲ, ದಕ್ಷಿಣ ದಿಕ್ಕಿಗೆ ಪುಂಗವಾದ್ರಿ, ನೈಋತ್ಯಕ್ಕೆ ರಾಮಾಚಲ, ಪಶ್ಚಿಮಕ್ಕೆ ಭೀಮಾಚಲ, ಉತ್ತರಕ್ಕೆ ನಾರಾಯಣಾಚಲ, ಈಶಾನ್ಯಕ್ಕೆ ಋಷಭಾಚಲ. ಇದು ಕರಿಗಿರಿ ಕ್ಷೇತ್ರದ ಭೌಗೋಳಿಕ ವಿವರ. ಪ್ರಸಿದ್ಧ ಕ್ಷೇತ್ರಗಳ ಮಧ್ಯದಲ್ಲಿ ವ್ಯಕ್ತಾವ್ಯಕ್ತ ರೂಪದಿಂದ ಗುಹ್ಯವಾಗಿ ಧರೆಯೊಳಗಿಪ್ಪುದೇ ಭವಮೋಚನಾದ್ರಿ ಎಂದು ಕರೆಸಿಕೊಳ್ಳುವ ಕರಿಗಿರಿ ಪರ್ವತವು 60 ನಾಮಾಂತರಗಳಿಂದ 6 ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿದೆ. ಕೃತಯುಗದಲ್ಲಿ ಉಲ್ಕಲಾದ್ರಿ ಎಂದು, ತ್ರೇತಾಯುಗದಲ್ಲಿ ಸಿಂಹಾದ್ರಿ ಎಂದು, ದ್ವಾಪರದಲ್ಲಿ ಸಿದ್ಧಗಿರಿ ಎಂದು ಕರೆಸಿಕೊಂಡು, ಇಂದು ಕಲಿಯುಗದಲ್ಲಿ ಕರಿಗಿರಿ ಎಂದು ವಿಖ್ಯಾತವಾದ ಈ ನಾರಸಿಂಹ ಕ್ಷೇತ್ರವು ಯುಗ ಯುಗಗಳಲ್ಲೂ ನಾನಾ ಹೆಸರುಗಳಿಂದ ಬೆಳಗಿ ಇಂದು ದೇವರಾಯನ ದುರ್ಗ ಎಂಬ ಹೆಸರಿನಿಂದ ಜಗದ್ವಿಖ್ಯಾತ ಕ್ಷೇತ್ರವಾಗಿದೆ. ಕಲಿಮಲ ಧ್ವಂಸಕವಾದ ಈ ಸಿಂಹಾದ್ರಿಯಲ್ಲಿ ಸಾಕ್ಷಾತ್ ನರಸಿಂಹಸ್ವಾಮಿಯು ಲಕ್ಷ್ಮೀ ಸಮೇತರಾಗಿ, ಶಂಖ ಚಕ್ರ ಗದಾ ಪದ್ಮಯುಕ್ತರಾಗಿ ಕಂಗೊಳಿಸುತ್ತಿದ್ದಾರೆ. ಕೃತಯುಗದಲ್ಲಿ ವಿಷ್ಣುವು ದೇವತೆಗಳ, ಋಷಿಗಳ, ಗಂಧರ್ವರ, ಅಪ್ಸರೆಯರ, ಮನುಷ್ಯರು ಹಾಗೂ ಧರ್ಮದ ಸಂರಕ್ಷಣೆಗಾಗಿಯೂ ಮತ್ತು ರಾಕ್ಷಸರ ನಾಶಕ್ಕಾಗಿಯೂ ಭೂಲೋಕಕ್ಕೆ ಬರಬೇಕಾದುದು ಅನಿವಾರ್ಯವಾಗುತ್ತದೆ. ಇದನ್ನು ಯೋಚಿಸಿ ಪರಮಾತ್ಮನು ಬ್ರಹ್ಮನನ್ನು ಕುರಿತು, ಎಲೈ ಬ್ರಹ್ಮನೇ, ಸಮಸ್ತ ಪ್ರಾಣಿಗಳಿಗೂ ಸುಖದಾಯಕವಾದ ನನ್ನ ಮಾತನ್ನು ಕೇಳು, ಮಹಾಪ್ರಾಜ್ಞಶಾಲಿಯಾದ ನೀನು ಭೂಲೋಕಕ್ಕೆ ಹೋಗು, ಅಲ್ಲಿ ಕರಿಗಿರಿ ಎಂಬ ಪರ್ವತವಿದೆ, ನೀನು ಅಲ್ಲಿ ತಪಸ್ಸನ್ನು ಆಚರಿಸುವಂಥವನಾಗು, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿ ನಿನಗೆ ಸೌಖ್ಯದಾಯಕವಾದ ಇಷ್ಟಾರ್ಥವನ್ನು ನೀಡುತ್ತೇನೆ ಎಂದು ಹೇಳಲಾಗಿ
ಬ್ರಹ್ಮನು ಕರಿಗಿರಿ ಪರ್ವತವನ್ನು ಸೇರಿ ಶ್ರೀಪಾದ ತೀರ್ಥದಲ್ಲಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ 10,000 ವರ್ಷಗಳ ಕಾಲ ನರಸಿಂಹನನ್ನ ಕುರಿತು ತಪಸ್ಸು ಮಾಡುತ್ತಾನೆ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. 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 ಎಲೈ ಮಹಾಪ್ರಾಜ್ಞಶಾಲಿಯಾದ ಬ್ರಹ್ಮನೇ, ಸಾಕು ಸಾಕು, ನಿನ್ನ ತಪಸ್ಸಿನಿಂದ ನಾನು ತೃಪ್ತನಾದೆ. ಈ ಉತ್ಕಿಲ ಪರ್ವತದಲ್ಲಿ ಕಶ್ಯಪ, ಗೌತಮ, ಭಾರದ್ವಾಜ, ಅಗಸ್ತ್ಯ ಹಾಗೂ ಋಷ್ಯಶೃಂಗ ಈ ಋತ್ವಕ್ಕುಗಳ ಹಾಗೂ ಸಮಸ್ತ ದೇವತೆಗಳ ಸಮಕ್ಷಮದಲ್ಲಿ ನನ್ನನ್ನು ಉದ್ದೇಶಿಸಿ ಯಜ್ಞ ಯಾಗಾದಿಗಳನ್ನು ನಡೆಸು. ಅಲ್ಲಿ ನಾನು ನಿನಗೆ ವ್ಯಕ್ತನಾಗುತ್ತೇನೆ. ಸಾರ್ಥಕವಾಯಿತು, ಸಾರ್ಥಕವಾಯಿತು ಸ್ವಾಮಿ. ನನ್ನಿಂದಾಗಿ ನೀನು ಈ ಭೂಲೋಕದಲ್ಲಿ ವ್ಯಕ್ತವಾಗುವುದಾದರೆ ಇದಕ್ಕಿಂತ ಮಹಾಸೌಭಾಗ್ಯ ಏನಿದೆ ಸ್ವಾಮಿ? ನಿನ್ನ ಆಗಮನಕ್ಕಾಗಿ ಸಕಲ ಜೀವಕೋಟಿಗಳು ಕಾತರದಿಂದ ಕಾಯುತ್ತಿವೆ. ನಿನ್ನ ಇಚ್ಛೆಯಂತೆಯೇ ಆಗಲಿ ಪರಮಾತ್ಮ, ನಿನ್ನ ಇಚ್ಛೆಯಂತೆಯೇ ಆಗಲಿ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಓಂ ನರಸಿಂಹಾಯ ನಮಃ. ಗೌತಮ, ಅಗಸ್ತ್ಯ, ಋಷ್ಯಶೃಂಗ, ಭಾರದ್ವಾಜ, ಬ್ರಹ್ಮದೇವರೇ ನಮೋ ನಮಃ. ನಮೋ ನಮಃ. ಬ್ರಹ್ಮದೇವ, ಇಷ್ಟು ತ್ವರಿತವಾಗಿ ನಮ್ಮನ್ನು ಕರೆದ ಪರಿಯಂತು? ಮುನಿವರಿಯರೇ, ಭಗವಂತನ ಪ್ರೇರಣೆಯಂತೆ ಮಹಾಯಜ್ಞಕ್ಕೆ ಸಿದ್ಧತೆಯಾಗಲಿ. ಬಾನು ಭೂಮಿ ಒಂದಾಗುವಂತೆ ವೇದ ಘೋಷಗಳು ಭೋರ್ಗರೆಯಲಿ. ಲಕ್ಷ್ಮಿಯನ್ನೊಡಗೂಡಿ ಬರುತ್ತಿರುವ ನರಸಿಂಹದೇವರನ್ನು ಕಣ್ತುಂಬಿಕೊಂಡು ಪುನೀತರಾಗೋಣ. ಪಿತಾಶ್ರೀ, ತಮ್ಮ ಅನುಜ್ಞೆಯಂತೆ ಆಗಲಿ. ಲೋಕ ಕಲ್ಯಾಣಕ್ಕಾಗಿ ಆ ಮಹಾಮಹಿಮನ ಪಾದಸ್ಪರ್ಶ ಭೂಲೋಕದಲ್ಲಿ ಆಗುವುದಾದರೆ ಅದು ನಮ್ಮೆಲ್ಲರ ಪುಣ್ಯ. ಲಕ್ಷ್ಮೀ ನರಸಿಂಹ ಹರಿ ಸರ್ವೋತ್ತಮ, ಜಗದಾದಿ ವಂದಿತ ಜೀವೋತ್ತಮ, ಶ್ರೀರಂಗ ನಾಯಕ ತುಳಸಿ ಪ್ರಿಯ, ವೈಕುಂಠನಾಥ ಪ್ರಭೋ ನಮಃ. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ. ಓಂ ಪದೇ ಬಲಗ್ನಂ ಸುದಿನಂತ ದೇವತಾರಾಬಲಂ ಚಂದ್ರಬಲಂ ತದ್ವಾ ವಿದ್ಯಾಬಲಂ ತದೇವ ಲಕ್ಷ್ಮೀ ಪದೇ ದೇಂಗೇ ನಮಃ.
ಓಂ ಗಣಾನಾಥಾಯ ನಮಃ ವಾಮಹೇ ಕವಿಂ ಕವೀನಾಂ ಭವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿಭಿಃ ಸೇದಸಾದನಂ ನಮೋ ವ್ರತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮಃ ಕೃಷ್ಣೇನ ರಜಸಾ ವರ್ತಮಾನಾನಿ ವೇಷಯನ್ನಮೃತಂ ವರ್ತಂತ ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭವನಾನಿ ಪಶ್ಯನ್ ಸ್ವಾಹಾ ಗಂಭೀರಂ ಮಹಾವಿಷ್ಣುಂ ಜಲಂಧರಂ ಸರ್ವಲೋಕಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯೋರ್ನಮಾಮ್ಯಹಂ ವಜ್ರನಖಾಯ ವಿದ್ಮಹೇ ಜೇಷ್ಠದಕ್ಷತ್ರಾಯ ಧೀಮಹಿ ತನ್ನೋ ನಾರಸಿ ಬ್ರಹ್ಮ ಪ್ರಚೋದಯಾತ್ ಸ್ವಾಹಾ ಫಲಂ ಮಯಾ ದೇವಾ ಸ್ವೀಕುರುಷ್ವ ಹುತಾಶನ ತೇನಮೇವ ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ ವೃದ್ಧಿರಸ್ತೋ ವಿಕ್ರಮಸ್ತೋ ಆರೋಗ್ಯಮಸ್ತೋ ಸತ್ಯಸ್ಥೋ ಶಿವಂ ಕರ್ಮಸ್ಥೋ ವೇದ ಸಂವೃತ್ತಿರಸ್ತೋ ಶಾಸ್ತ್ರ ಸಂವೃತ್ತಿರಸ್ತೋ ಧನಧಾನ್ಯ ಸಂವೃತ್ತಿರಸ್ತೋ ಜಗತ್ತಿನ ಸಕಲ ಜೀವರಾಶಿಗಳು ಭಗವಂತನ ಶ್ರೀರೂಪವನ್ನು ಕಾಣಲು ಕಾತುರಿಸುತ್ತಿವೆ. ನಿಮ್ಮ ಈ 10,000 ವರ್ಷಗಳ ಘೋರ ತಪಸ್ಸು ಸಾರ್ಥಕವಾದಂತೆ ಭಾಸವಾಗುತ್ತಿದೆ. ಭಗವಾನ್ ಬ್ರಹ್ಮದೇವ, ಜಗತ್ತಿನ ಅಂಧಕಾರವನ್ನು ಕಳೆಯಲು ಮಹಾ ತೇಜಸ್ಸೊಂದು ಉದ್ಭವಿಸುತ್ತಿರುವ ಸುವರ್ಣ ಕಾಲವಿದು. ಪರಮಾತ್ಮನನ್ನು ಬರಮಾಡಿಕೊಳ್ಳಿ. ಪಿತಾಶ್ರೀ ಶ್ರೀಮದ್ ನರಸಿಂಹರು ಲಕ್ಷ್ಮೀ ಸಮೇತರಾಗಿ ಆವಿರ್ಭವಿಸುವ ಶುಭಗಳಿಗೆ ಸನ್ನಿಹಿತವಾಗಿದೆ. ಫಾಲ್ಗುಣ ಮಾಸದ ಶುಭ ಮುಹೂರ್ತವಿದು. ಪುಣ್ಯಾಹ ಕಂಕಣ ಬಂಧನ, ಅಂಕುರಾರ್ಪಣ ನಂತರ ಮೃಗಶಿರಾ ನಕ್ಷತ್ರದಲ್ಲಿ ಧ್ವಜಾರೋಹಣ. ಪೂರ್ವ ಫಾಲ್ಗುಣ ನಕ್ಷತ್ರದ ಸಿಂಹಲಗ್ನವಿದು. ಓಂ ನಮೋ ನಾರಸಿಂಹಾಯ ನಮಃ. ಓಂ ನಮೋ ನಾರಸಿಂಹಾಯ ನಮಃ. ಓಂ ನಮೋ ನಾರಾಯಣಾಯ. ಓಂ ಲಕ್ಷ್ಮೀ ನಾರಸಿಂಹ. ಲಕ್ಷ್ಮೀ ನರಸಿಂಹ ಹರಿ ಸರ್ವೋತ್ತಮ ಜಗದಾದಿ ಜೀವೋತ್ತಮ ಶ್ರೀರಂಗ ನಾಯಕ ತುಳಸಿ ಪ್ರಿಯ ವೈಕುಂಠನಾಥ ಪ್ರಭೋ ನಮಃ. Thank you.
ಜಗದ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯೇ ಭವಾಬ್ಧಿ ಪೋತ ಶ್ರೀಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ ಮಮ ದೇಹಿ ಕರಾವಲಂಬಂ ಮಮ ದೇಹಿ ಕರಾವಲಂಬಂ ಅಚ್ಯುತ ಗೋವಿಂದ ಅನಂತ ಕರುಣತ್ವಜ ಮಹಾಬಾಹುವೇ ಶ್ರೀಮದ್ಲಕ್ಷ್ಮೀ ನರಸಿಂಹ ಪಾದಾರವಿಂದಗಳಿಗೆ ನಮೋ ನಮಃ ನಮೋ ನಮಃ. ತಂದೆ, ನಿನ್ನ ದರ್ಶನದಿಂದ ನನ್ನ ಸಾವಿರಾರು ವರ್ಷಗಳ ತಪಸ್ಸಿನ ಫಲವು ಇಂದು ಸಿದ್ಧಿಸಿತು. ಮಹಾಪ್ರಾಜ್ಞಶಾಲಿಯಾದ ಬ್ರಹ್ಮದೇವನೇ, ನಿನ್ನ ತಪಸ್ಸಿನಿಂದ ನಾನು ತೃಪ್ತನಾದೆ. ಭೂಲೋಕದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ನಿನ್ನ ಮೂಲದಿಂದ ನಾನು ಅವತರಿಸಬೇಕಾಯಿತು. ನಿನ್ನ ತಪಸ್ಸು ನೆಪ ಮಾತ್ರವಷ್ಟೇ. ಕೇಳು, ನಿನಗೆ ಬೇಕಾದ ವರವನ್ನು ಕೇಳು. ಪರಮಾತ್ಮ ನರಹರಿಯೇ, ಏನೆಂದು ಕೇಳಲಿ ಸ್ವಾಮಿ? ನೀವು ಬಂದದ್ದೇ ನನಗೆ ಸಂತಸವಾಗಿದೆ. ನಿಮ್ಮನ್ನು ನೋಡಿದ ಕ್ಷಣವೇ ನನ್ನಲ್ಲಿ ಧನ್ಯತಾ ಭಾವ ಮೂಡಿ ಎದೆಯಲ್ಲಿ ಮಡುಗಟ್ಟಿದೆ. ನರಸಿಂಹ, ಲಕ್ಷ್ಮೀ ನರಸಿಂಹ. ಅಚ್ಯುತಾಯ ನಮಃ, ಅನಂತಾಯ ನಮಃ, ನರಸಿಂಹಾಯ ನಮಃ. ಏನಿದೇನಿದೇನಿದು ಸ್ವಾಮಿ ಸಂಭ್ರಮ ನನ್ನೆದೆಯಲಿ, ಏಕು ಕಾಣೆ ಕಾರಣ ಇರದೆ ಕಂಬನಿ ಕಣ್ಣಲಿ. ನರಸಿಂಹ ನಿನ್ನ ಪಾದ ತೋಕಲು ಈ ತಾಣ, ವೈಕುಂಠಕ್ಕೂ ಮಿಗಿಲು ಮುಕುತಿಯ ಸೋಪಾನ. ಪದುಮನಾಭನಾಗಮನ ಜನ್ಮ ಜನ್ಮಾಂತರದ ಶುಭ ಮಿಲನ, ಧನ್ಯನಾದೆನೋ ದಾನವಾಂತಕ ದಾಸನಾದೆನೋ ಧರ್ಮ ಸ್ಥಾಪಕ. ಏನಿದೇನಿದೇನಿರು ಸ್ವಾಮಿ ಸಂಭ್ರಮನನ್ನೆದೆಯಲಿ, ಸಾಗರದಿ ಶೇಷ ಶಯನನೆ ಎದ್ದು ಬಂದೆಯ ಭಕ್ತನ ಕರೆಗೆ, ನಿನ್ನನು ನೋಡಿದ ಕಂಗಳು ಧನ್ಯವೋ, ಪಾದವ ತೊಳೆದ ಕೈಗಳು ಧನ್ಯವೋ. ರೋಮಾಂಚನದಿ ಬೆರಗಾದೆ ಮಾತುಗಳೇ ಬರದೆ ಮೂಕನು ನಾನಾದೆ, ರೌದ್ರ ರೂಪದಲ್ಲೂ ಶಾಂತ ಮೂರ್ತಿ ಕಂಡೆ, ಕೋಟಿ ಸೂರ್ಯ ಪ್ರಭೆಯು ನಿನಗಾವ ಸಾಟಿ ತಂದೆ. ಭವಹರ ಭಯಹರ ಕಾಪಾಡು ಕರುಣಾಕರ. ಏನಿದೇನಿದೇನಿದು ಸ್ವಾಮಿ ಸಂಭ್ರಮ ನನ್ನೆದೆಯಲಿ, ಕಾಣೆ ಕಾರಣ ಇರದೆ ಕಂಬನಿ ಕಣ್ಣಲಿ.
ನರಸಿಂಹ ನಿನ್ನ ಪಾದ ತೋಕಲು ಈ ತಾಣ ವೈಕುಂಠಕೂ ಮಿಗಿಲು ಮುಕುತಿಯ ಸೋಪಾನ ಪದುಮನಾಭನ ಆಗಮನ ಜನ್ಮ ಜನ್ಮಾಂತರದ ಶುಭ ಮಿಲನ ಧನ್ಯನಾದೆನೋ ದಾನವಾಂತಕ ದಾಸನಾದೆನೋ ಧರ್ಮ ಸ್ಥಾಪಕ ಏನಿದೇನಿದೇನಿರು ಸ್ವಾಮಿ ಸಂಭ್ರಮನನ್ನೆದೆಯಲಿ ಪರಮಾತ್ಮ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಯಾಗಿ ಲೋಕದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಪರಮೋಚ್ಚ ಅಭಿಷ್ಟೆಯಾಗಿದೆ. ಅದಕ್ಕಾಗಿ ತಾವು ಇಲ್ಲಿಯೇ ನೆಲೆ ನಿಂತು ಲೋಕ ಕಲ್ಯಾಣದ ಕೈಂಕರ್ಯವನ್ನು ಕೈಗೊಳ್ಳಬೇಕೆಂಬುದೇ ನನ್ನ ತಪಸ್ಸಿನ ಆಶಯವಾಗಿದೆ. ತಥಾಸ್ತು ಬ್ರಹ್ಮದೇವ, ನಿನ್ನ ಅಭಿಷ್ಟೆಯಂತೆ ಆಗಲಿ. ಇದೇನಿದು ಪ್ರಾಣನಾಥ, ಕಪಟ ನಾಟಕ ಸೂತ್ರಧಾರರಾದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ನೀವು ಇಲ್ಲಿ ನೆಲೆ ನಿಂತು ನನ್ನೊಬ್ಬಳನ್ನೇ ವೈಕುಂಠಕ್ಕೆ ಕಳಿಸುವ ಹುಣ್ಣಾರವೇ? ನಿಮಗಿದು ಥರವೇ ಬ್ರಹ್ಮದೇವ? ಜಗನ್ಮಾತೆಯಾದ ನಿಮಗೆ ತಿಳಿಯದಿರುವುದು ಏನಿದೆ ತಾಯಿ? ಶ್ರೀಮನ್ನಾರಾಯಣರು ಲಕ್ಷ್ಮೀಪ್ರಿಯರು, ಅವರ ವಕ್ಷಸ್ಥಳದಲ್ಲಿ ಚಿರವಾಸಿಯಾಗಿರುವ ನಿಮ್ಮನ್ನು ಬಿಟ್ಟು ಒಂದರೆ ಕ್ಷಣವೂ ಇರಲಾರರು. ಲಕ್ಷ್ಮಿ ಇದ್ದಡೆ ನರಸಿಂಹ, ನರಸಿಂಹ ಇದ್ದಡೆ ಲಕ್ಷ್ಮಿ. ಸ್ವಾಮಿ, ತಾವು ಲಕ್ಷ್ಮೀ ಸಮೇತರಾಗಿ ಇಲ್ಲಿಯೇ ನೆಲೆ ನಿಂತು ಜಗವನ್ನು ಉದ್ಧರಿಸಬೇಕೆಂಬುದು ನನ್ನ ಇಚ್ಛೆಯಾಗಿದೆ. ತಥಾಸ್ತು ಬ್ರಹ್ಮದೇವ, ನಿನ್ನ ಇಚ್ಛೆಯಂತೆ ಆಗಲಿ. ಹೀಗೆ ಕೃತಯುಗದಲ್ಲಿ ಸಾಕ್ಷಾತ್ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಲಕ್ಷ್ಮೀ ನರಸಿಂಹರು ಇಲ್ಲಿನ ಅಗ್ರಶಿಖರದಲ್ಲಿ ನೆಲೆ ನಿಂತಿದ್ದಾರೆ. ಸ್ವಾಮಿಯು ಯೋಗ ಮುದ್ರಾಂಕಿತನಾಗಿ ಪ್ರತ್ಯಕ್ಷನಾದ್ದರಿಂದ ಈ ದೇವರಿಗೆ ಯೋಗ ನರಸಿಂಹಸ್ವಾಮಿ ಎಂದು ಕರೆಯುತ್ತಾರೆ. ಲಕ್ಷ್ಮಿಯನ್ನೊಡಗೂಡಿ ಬಂದದ್ದರಿಂದ ದೇವರಿಗೆ ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಕರೆಯುತ್ತಾರೆ. ಅಡಿ ಪೀಠದ ಮೇಲೆ ಸುಮಾರು 3 ಅಡಿಯ ಕಪ್ಪು ಶಿಲೆಯ ಶ್ರೀ ಲಕ್ಷ್ಮೀ ನರಸಿಂಹರ ವಿಗ್ರಹವಿದೆ. ಶಾಂತ ಚಿತ್ತನಾಗಿರುವ ಶ್ರೀ ಯೋಗ ನರಸಿಂಹನ ವಿಗ್ರಹ ಭೂಸ್ಪರ್ಶವಾಗಿಲ್ಲ, ಹಾಗೂ ಅದರ ಬಾಯಿಯಲ್ಲಿ ಚಲಿಸುವ ಸಾಲಿಗ್ರಾಮವಿರುವುದು ಅಚ್ಚರಿಗೆ ಕಾರಣವಾಗಿದೆ. Oh, oh, oh.
ಬ್ರಹ್ಮನಿಂದ ನರಸಿಂಹನ ಪಾದವನ್ನು ತೊಳೆಯಲ್ಪಟ್ಟ ಪಾದತೀರ್ಥವು ದೇವಾಗಾರದ ತಳದಲ್ಲಿ ಗುಪ್ತವಾಗಿ ಹರಿಯುತ್ತದೆ. ಪರಿಶುದ್ಧ, ಶೀತಲ, ಸ್ಫಟಿಕ, ಜಲಮಯವಾಗಿ, ಬಿಂದು ಬಿಂದುವಾಗಿ ಧುಮುಕುತ್ತ ನರಹತ್ಯೆ ಮೊದಲಾದ ಪಾಪ ಸಮೂಹಗಳನ್ನು ಸುಡುವುದಲ್ಲದೆ ಕುಷ್ಠ, ಶ್ವೇತೋರುಗುಲ್ಮ, ಕ್ಷಯ, ಕಠಿಣತರ ವ್ಯಾಧಿಗಳನ್ನೆಲ್ಲ ಪರಿಹರಿಸಬಲ್ಲ ದಿವ್ಯ ತೀರ್ಥವೇ ಶ್ರೀಪಾದ ತೀರ್ಥವು. ಒಮ್ಮೆ ಮಾಡಿದ ಭಕ್ತಿಯುಕ್ತ ಅನುಸಂಧಾನ ಸ್ನಾನವು ಗಂಗೆಯ ಕೋಟಿ ಸ್ನಾನಕ್ಕೆ ಸಮವೆಂದು ಶ್ರೀವ್ಯಾಸರೇ ವರ್ಣಿಸಿದ್ದಾರೆ. 96 ಕೋಟಿ ತೀರ್ಥಗಳುಂಟು, ಸುಂದರವಾಗಿ ಒಪ್ಪುತ್ತಿವೆ ಈ ಕರಿನಗಾದಲ್ಲಿ. ಪರಮ ಮುಖ್ಯ ತೀರ್ಥ ಶ್ರೀಪಾದ ತೀರ್ಥದಲ್ಲಿ ತೀರ್ಥಪಾದನಾಗಿಪ್ಪ ಪುರಂದರ ವಿಠಲತಾನಾಗಿ ಶ್ರೀಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದ ದಾಸ ಮಹಾಶಯರಾದ ಶ್ರೀ ಪುರಂದರದಾಸರು ಈ ರೀತಿ ಶ್ರೀಪಾದ ತೀರ್ಥದ ಮಹಿಮೆಯನ್ನ ಕೊಂಡಾಡಿದ್ದಾರೆ. ಭೃಗುಮುನಿಯಿಂದ ಶಾಪಗ್ರಸ್ತರಾಗಿ ಭೂಮಿಗೆ ಬಂದ ಇಬ್ಬರು ಗಂಧರ್ವರು ಕರಿಗಿರಿಯಲ್ಲಿ ಶಾಪ ವಿಮೋಚನೆಗೊಳ್ಳುತ್ತಾರೆ. ದೇವದತ್ತ ಹಾಗೂ ಧನಂಜಯ ಎಂಬ ಇಬ್ಬರು ಗಂಧರ್ವರು ಕ್ರಮವಾಗಿ ಆನೆ ಮತ್ತು ಪರ್ವತಗಳಾಗಿ ಜನ್ಮವೆತ್ತುತ್ತಾರೆ. ಮದಮತ್ತನಾದ ಆನೆಯ ರೂಪದ ದೇವದತ್ತನು ಬೃಹತ್ ಬಂಡೆಯೊಂದರ ಮೇಲಿಂದ ಜಾರಿ ಬಿದ್ದು ಅಂತ್ಯಗೊಳ್ಳುತ್ತಾನೆ. ಆ ಜಾಗವನ್ನು ಈಗಲೂ ಸಹ ಆನೆ ಬಿದ್ದ ಸರಿ ಅಥವಾ ಆನೆ ಬಿದ್ದ ಜರಿ ಎನ್ನುತ್ತಾರೆ. ಹಾಗೆಯೇ ಪರ್ವತ ರೂಪದ ಧನಂಜಯನ ಮೇಲೆ ಶ್ರೀರಾಮರ ಪಾದಸ್ಪರ್ಶವಾಗಿ ಶಾಪ ವಿಮೋಚನೆಯಾಗುತ್ತದೆ. ಪ್ರಾಣನಾಥ, ಈ ದಿವ್ಯವಾದ ಪರ್ವತ ಯಾವುದು? ಇಲ್ಲಿ ಕಾಲಿಟ್ಟ ಘಳಿಗೆ ಅಮೃತ ಘಳಿಗೆ ಎಂದೆನಿಸುತ್ತಿದೆ. ಅಂತಹ ಮಹತ್ವವಾದರೂ ಏನು? ಕಲಿಮಲ ಧ್ವಂಸಕನಾದ ಸಾಕ್ಷಾತ್ ಶ್ರೀ ಲಕ್ಷ್ಮೀ ನರಸಿಂಹರ ದಿವ್ಯ ಕ್ಷೇತ್ರವಿದು. ಶ್ರೀ ಲಕ್ಷ್ಮೀ ಸಮೇತರಾಗಿ ನರಸಿಂಹದೇವರು ಇಲ್ಲಿ ನೆಲೆ ನಿಂತಿದ್ದಾರೆ. ಇದು ಸಿಂಹಾದ್ರಿ ಪರ್ವತ. ಅಗ್ರಜ, ಈ ಅನುಜನ ಕೋರಿಕೆಯಂತೆ ನಿನ್ನ ಹೆಸರಿನಲ್ಲಿ ಇಲ್ಲೊಂದು ನೀರಿನ ಸೆಲೆಯನ್ನು ಕರುಣಿಸಲಾರೆಯ? ಕೋಟಿ ತೀರ್ಥಗಳಿರುವ ಈ ಪುಣ್ಯಕ್ಷೇತ್ರದಲ್ಲಿ ಇದರ ಅವಶ್ಯಕತೆ ಇದೆ ಎಂದು ನನಗನ್ನಿಸುತ್ತಿದೆ. ಭಲೆ ಭಲೆ ಲಕ್ಷ್ಮಣ, ಎಂದಿನಂತೆ ಲೋಕೋಪಕಾರಕ್ಕಾಗಿ ನನ್ನನ್ನು ಪ್ರೇರೇಪಿಸುವ ನಿನ್ನನ್ನು ಕಂಡರೆ ಪ್ರೀತಿ ಇಮ್ಮಡಿಯಾಗುತ್ತದೆ. ಇದೋ ಲಕ್ಷ್ಮಣ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಲಕ್ಷ್ಮೀ ನರಸಿಂಹ ಹರಿ ಸರ್ವೋತ್ತಮ ಜಗದಾದಿ ವಂದಿತ ಜೀವೋತ್ತಮ ಶ್ರೀರಂಗ ನಾಯಕ ತುಳಸಿ ಪ್ರಿಯ ಗಿರಿಶ್ರೇಣಿಯನ್ನು ಹೊಂದಿರುವ ಈ ಪುಣ್ಯಕ್ಷೇತ್ರದ ಅಗ್ರಶಿಖರದಲ್ಲಿ ಯೋಗ ನರಸಿಂಹರಿದ್ದಾರೆ. ತೃತೀಯ ಶಿಖರದಲ್ಲಿ ಭೋಗ ನರಸಿಂಹರು ಲಕ್ಷ್ಮೀ ಸಮೇತರಾಗಿ ನೆಲೆಸಿದ್ದಾರೆ. ಆದಿಯಲ್ಲಿ ದೂರ್ವಾಸ ಮುನಿಗಳು ಈ ಮಂಗಳ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ದೂರ್ವಾಸ ಮುನಿಗಳು ಅಂಬರೀಷನ ಕಾರಣದಿಂದಾಗಿ ಶ್ರೀಹರಿಗೆ ನೋವುಂಟು ಮಾಡಿ ಬಹಳ ಪಶ್ಚಾತ್ತಾಪದಿಂದ ವಾಯುದೇವರನ್ನು ಕುರಿತು ತಪಸ್ಸು ಮಾಡುತ್ತಾರೆ. ವಾಯುದೇವರು ಪ್ರತ್ಯಕ್ಷರಾಗಿ ನೀನು ಕರಿಗಿರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವ ಶ್ರೀಪಾದ ತೀರ್ಥದಲ್ಲಿ ತಪಸ್ಸನ್ನಾಚರಿಸು ಎಂದು ಹೇಳಲಾಗಿ ದೂರ್ವಾಸ ಮುನಿಗಳು ಕರಿಗಿರಿಯ ಮತ್ಸಗವಿಯಲ್ಲಿ ತಪಸ್ಸಿಗೆ ಕುಳಿತುಕೊಂಡು ಬಿಡುತ್ತಾರೆ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ
ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ಎಲೈ ದೂರ್ವಾಸ ಮುನಿಯೇ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ನೀನು ಯಾವ ನನ್ನ ಮೂರ್ತಿಯನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಿರುವೆಯೋ ಆ ಮನೋಮಯ ತೇಜೋಮಯ ಮೂರ್ತಿಯನ್ನು ಶಿಲಾಮಯ ಮೂರ್ತಿಯನ್ನಾಗಿ ಪರಿವರ್ತಿಸಿ ಈ ಪರ್ವತ ಶೃಂಗದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸು. ನನಗೆ ನಡೆಯುವ ಎಲ್ಲಾ ಭೋಗ ಸೇವೆಗಳನ್ನು ಭಕ್ತರು ಆ ನಿನ್ನ ಉಪಾಸನೆಯ ಮೂರ್ತಿಗೆ ನಡೆಸುವಂತಾಗಲಿ. ಅಲ್ಲದೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಈ ಮುಕ್ತ ಲೋಕಗಳ ಭಗವತ್ ರೂಪಗಳಾದ ಅಮೃತ, ಕ್ಷೇಮ, ಅಭಯಗಳೆಂಬ ಪರಮಾತ್ಮನ ಮೂರು ರೂಪಗಳು ಇಲ್ಲಿ ಅಭಿವ್ಯಕ್ತವಾಗಲಿವೆ. ಈ ಪರ್ವತ ದರ್ಶನದಿಂದ ಪುಣ್ಯಪ್ರಾಪ್ತಿಯು ನಿಶ್ಚಯ. ಪರಮಾತ್ಮ, ಪುಣ್ಯಧಿಕಾಕ್ಷನೇ, ಕರುಣಾಕರನೇ, ಸರ್ವಲೋಕೇಶ್ವರನೇ, ನಿನ್ನ ಸಂಪೂರ್ಣ ದಯೆ ನನ್ನ ಮೇಲಾಯಿತಲ್ಲ. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ ತಂದೆ. ನಮೋ ನಮಃ, ನಮೋ ನಮಃ, ನಮೋ ನಮಃ. ಜಗದೋದ್ಧಾರಕನಾದ ಶ್ರೀಮನ್ನಾರಾಯಣನ ಅಭೀಷ್ಟೆಯಂತೆ ಮನೋಮಯ, ತೇಜೋಮಯ, ಶಕ್ತಿ ಸ್ವರೂಪನಾದ ನರಸಿಂಹದೇವರನ್ನು ಸಾಲಿಗ್ರಾಮ ರೂಪದ ಶಿಲಾಮೂರ್ತಿಯನ್ನಾಗಿ ಪರಿವರ್ತಿಸಿ ಈ ಕರಿಗಿರಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲು ಉತ್ಸುಕನಾಗಿದ್ದೇನೆ. ಅವನಿಗೆ ನಡೆಯುವ ಎಲ್ಲ ಭೋಗ ಸೇವೆಗಳು ಈ ನನ್ನ ಉಪಾಸನಾ ಮೂರ್ತಿಗೆ ನಡೆಯಲಿ ಎಂಬುದೇ ಭಗವಂತನ ಇಚ್ಛೆಯಾಗಿದೆ. ಮಂಗಳಕರವಾದ ಶುಭಲಗ್ನದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆಯಾಗಲಿ. ಆಹ್ವಾನ ಬಂದೆಯ ನೀಧರೆಗೆ ಮನ್ನಿಸಿ ನನ್ನನ್ನ ಅಳಬೇಕೆನಿಸಿದೆ ಪಾದವ ಹಿಡಿದು. ಹೇಗಿರಲಿ ನಾ ಸಂತಸವ ತಡೆದು, ದೇವ ವಂದಿತ ಲೋಕ ಪೂಜಿತ ನಿನ್ನ ನೋಡುತ್ತಾ ಜನ್ಮ ಸಾರ್ಥಕ. ಧನ್ಯ 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 ನರಹರಿ ನಿನ್ನಾಣೆಗೂ. ಲಕ್ಷ್ಮೀ ನರಸಿಂಹ ಹರಿ ಸರ್ವೋತ್ತಮ ಜಗದಾದಿ ವಂದಿತ ಜೀವೋತ್ತಮ ಶ್ರೀರಂಗ ನಾಯಕ ತುಳಸಿ ಪ್ರಿಯ ವೈಕುಂಠನಾಥ ಪ್ರಭೋ ನಮಃ.
ಕಾದ ನಿಗೊಲಿದ ಭಕ್ತವತ್ಸಲನೇ ಲಕ್ಷ್ಮೀವಲ್ಲಭ ನಾರಾಯಣನೇ ಗರುಡಗಮನನೇ ಕರಿಗಿರಿವಾಸನೆ ಅನುದಿನ ಪೊರೆವಾ ಜಗದೋದ್ಧಾರನೆ ಪುಳಕಿತನಾದೆ ನಿನ್ನಿ ಪರಿಗೆ ಪರವಶನಾದೆ ಸನ್ನಿಧಿಯೊಳಗೆ ಪರಿಪರಿಯಾಗಿ ನಿನ್ನ ಬೇಡಿಕೊಂಬೆ ತಂದೆ ಹರಿಹರಿ ಎಂದು ನಿನ್ನ ಪಾದ ನಂಬಿ ಬಂದೆ ಇಡದಿರು ಭಕುತರ ಶೀಲ ಕುಮಿ ಹೃದಯೇಶ್ವರ ಧನ್ಯ ಧನ್ಯ ಧನ್ಯನಾದೆ ನರಹರಿ ನಿನ್ನಾಣೆಗೂ ಕಂಡೆ ಕಂಡೆ ಕಂಡುಕೊಂಡೆ ನಿನ್ನ ಪಾದದಲ್ಲಿ ನೆಲೆಯನು ಕೇಳಿಸಿತೇ ದೊರೆಯೇ ಭಕುತನ ಆಹ್ವಾನ ಬಂದೆಯ ನೀ ಧರೆಗೆ ಮನ್ನಿಸಿ ನನ್ನನ್ನ ಅಳಬೇಕೆನಿಸಿದೆ ಪಾದವ ಹಿಡಿದು ಹೇಗಿರಲಿ ನಾ ಸಂತಸವ ತಡೆದು ದೇವ ವಂದಿತ ಲೋಕ ಪೂಜಿತ ನಿನ್ನ ನೋಡುತ್ತಾ ಜನ್ಮ ಸಾರ್ಥಕ ಧನ್ಯ ಧನ್ಯ ಧನ್ಯನಾದೆ ನರಹರಿ ನಿನ್ನಾಣೆಗೂ ಒಂದು ಅಡಿಯ ಪೀಠದ ಮೇಲೆ ಸುಮಾರು ಎರಡು ಅಡಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕಪ್ಪು ಶಿಲೆಯ ವಿಗ್ರಹವು ದೂರ್ವಾಸ ಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಆದ ಕಾರಣದಿಂದಲೋ ಏನೋ ಸ್ವಾಮಿಯ ಮುಖ ಸ್ವಲ್ಪ ಗಡುಸಾಗಿರುವಂತೆ ಕಂಡುಬರುತ್ತದೆ. ಇದೇ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ. ಅನಂತ ವೇದ ಪ್ರತಿಪಾದ್ಯನಾದ ಶ್ರೀ ಲಕ್ಷ್ಮೀ ನರಸಿಂಹನ ನಿತ್ಯ ಸಾನ್ನಿಧ್ಯವುಳ್ಳ ಈ ಪರ್ವತವೇ ಒಂದು ಬೃಹತ್ ಸಾಲಿಗ್ರಾಮ ರೂಪವಾಗಿದೆ. ಬ್ರಹ್ಮಾದಿಗಳಿಂದ ನಿತ್ಯವೂ ಪಂಚಕಾಲಗಳಲ್ಲಿ ಪಂಚರಾತ್ರೋಕ್ತ ಪುಷ್ಕರ ಸಂಹಿತೆಯ ಪ್ರಕಾರ ಪೂಜಿಸಲ್ಪಡುತ್ತಿದೆ. ಈ ಪರ್ವತವನ್ನು ಶಾಲಿಗ್ರಾಮಾದ್ರಿ ಎಂದು ಸಹ ಕರೆದಿದ್ದಾರೆ. ಇಲ್ಲಿರುವ ಮರಳಿನ ಕಣವೂ ಸಹ ಚಕ್ರಾಣಿಕೆಗಳೆಂದು ವರ್ಣಿಸಲ್ಪಟ್ಟಿವೆ. ಆದ ಕಾರಣ ಚಕ್ರಾದ್ರಿ ಎಂದು ಸಹ ಈ ಪರ್ವತಕ್ಕೆ ಹೆಸರುಂಟು.
ಹೊಳೆಯೇ ಸಾಲಿಗ್ರಾಮ, ಹೊಳಲೇ ಸುದರ್ಶನ, ಥಳಥಳಿಸುವ ವರ್ಣ ಮಳಲೆ ಚಕ್ರಾಂಕಿತ, ಇಳೆಯೊಳಗದೆ ನಿಚ್ಚಳ ವೈಕುಂಠ ನಗರಸಲೆ, ಶ್ವೇತ ದ್ವೀಪವಿದೆ ಪೊಳೆವ ಅನಂತಾಸನ, ಕಲಿಯುಗದ ವಿಜಯ ವಿಠಲನ ನಿರುತಸ್ಥಾನ ಎಂದು ವಿಜಯದಾಸರು ಬಹಳ ಮನೋಜ್ಞವಾಗಿ ಈ ಪರ್ವತದ ಶ್ರೇಷ್ಠತೆಯನ್ನ ವರ್ಣಿಸಿದ್ದಾರೆ. ಕರಿಗಿರಿಯಲ್ಲಿ 96 ಕೋಟಿ ತೀರ್ಥಗಳು ವ್ಯಕ್ತಾವ್ಯಕ್ತ ರೂಪದಲ್ಲಿವೆ. ಅವುಗಳಲ್ಲಿ 30 ತೀರ್ಥಗಳು ವ್ಯಕ್ತವಾದರೆ ಸದ್ಯ ಕೈವಲ್ಯದಾಯಕ ಎಂಬಂತೆ 9 ತೀರ್ಥಗಳು ಮೋಕ್ಷಪ್ರದವಾಗಿವೆ. ಈ ಪರ್ವತದಲ್ಲಿರುವ ಮೃತ್ತಿಕೆಯು ಪರಮ ಮಂಗಳವಾಗಿ ಕೃಷ್ಣಾಂಗ ಸಂಘವಾದ ಧಾರಾವತಿಯ ಗೋಪಿ ಚಂದನದಂತೆ ಪರಮ ಪವಿತ್ರವಾಗಿ ಧಾರಣೆಗೆ ಯೋಗ್ಯವಾಗಿದೆ. ಇಲ್ಲಿನ ಮೃತ್ತಿಕೆಯ ಧಾರಣೆಯಿಂದ ಅನೇಕ ಋಷಿಗಳು ತಮ್ಮ ಭಯಂಕರ ರೋಗಾದಿ ಉಪದ್ರವಗಳಿಂದ ವಿಮುಕ್ತಿಗೊಂಡಿದ್ದಾರೆ. ಆದ್ದರಿಂದ ಇದಕ್ಕೆ ಮೃದಾದ್ರಿ ಎಂಬ ಹೆಸರು ಕೂಡ ಇದೆ. ಶುಕಾದಿ ಮುನಿಗಳು, ಭೃಗು ಮೊದಲಾದ ಋಷಿ ಮುನಿಗಳು, ಪ್ರಹ್ಲಾದರೇ ಮೊದಲಾದ ಪ್ರಮುಖ ಪುಣ್ಯಾತ್ಮರುಗಳು, ಅಂಬರೀಷಾದಿ ಮಹಾಚಕ್ರಾಧಿಪತಿಗಳು ಈ ಪರ್ವತವನ್ನು ವಿಷ್ಣುವಿನ ಸಾಕ್ಷಾತ್ ದೇಹವೆಂದೇ ತಿಳಿದು ಪರ್ವತದ ಮೇಲೆ ತಮ್ಮ ಹೆಜ್ಜೆಗಳನ್ನು ಇಡಲು ಹೆದರಿ ವಾಯುತತ್ವವನ್ನು ಸ್ವೀಕರಿಸಿ ಸಂಚರಿಸಿದರು ಎಂಬ ಮಾತಿದೆ. ಈ ಕಾರಣಕ್ಕಾಗಿಯೇ ಶ್ರೀ ವ್ಯಾಸತೀರ್ಥರು, ಶ್ರೀ ಮಧ್ವಾದಿರಾಜ ತೀರ್ಥರಂತ ಮಹಾವಿಭೂತಿ ಪುರುಷರಿಗೂ ವೆಂಕಟಗಿರಿ ಮತ್ತು ಕರಿಗಿರಿ ಪರ್ವತವು ಸಾಲಿಗ್ರಾಮವಾಗಿ ಕಂಡಿದ್ದರಿಂದಲೇ ಅವರು ಮೊಣಕಾಲಿನಿಂದ ಪರ್ವತವನ್ನು ಹತ್ತಿದ್ದರೆಂಬುದು ನಮಗೆ ಅರ್ಥವಾಗಬಹುದು. ದೂರ್ವಾಸ ಮುನಿಗಳಿಂದ ಸ್ಥಾಪಿಸಲ್ಪಟ್ಟ ಈ ಭೋಗ ನರಸಿಂಹ ದೇವಾಲಯವು ದ್ರಾವಿಡ ಶೈಲಿಯ ಕಟ್ಟಡವನ್ನು ಹೊಂದಿದೆ. ವಿಜಯನಗರದ ಆಡಳಿತಕ್ಕೆ ಸೇರಿದ್ದ ಈ ದುರ್ಗಕ್ಕೆ ಅವರೇ ಕೋಟೆ ಕೊತ್ತಲ ನಿರ್ಮಿಸಿದ್ದರು. ಆ ಕೋಟೆಗೆ 7 ದ್ವಾರಗಳಿದ್ದವು. ಕುಂಭಿ ಬೆಟ್ಟದಲ್ಲಿ ಮದ್ದುಗುಂಡು ಶೇಖರಣೆಯ ಕೋಠಿಗಳು ಹಾಗೂ ಸೈನಿಕರ ಠಾಣೆಗಳು ಇದ್ದವೆಂದು ಅವಶೇಷಗಳು ತಿಳಿಸುತ್ತವೆ. ಕೃಷ್ಣದೇವರಾಯನು ತನ್ನ ಮೂಲ ದೊರೆ ಬುಕ್ಕರಾಯನ ಹೆಸರಿನಲ್ಲಿ ಬುಕ್ಕ ಸಮುದ್ರ ಎಂಬ ಕೆರೆಯನ್ನೇ ನಿರ್ಮಾಣ ಮಾಡಿದ್ದರು. ವಿಜಯನಗರದ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಪೆನಗೊಂಡದಿಂದ ಬರುತ್ತಿದ್ದ ಅವರ ಪ್ರತಿನಿಧಿಗಳು ದುರ್ಗದ ಪಶ್ಚಿಮ ದ್ವಾರದಿಂದ ಪ್ರವೇಶ ಮತ್ತು ನಿರ್ಗಮನವನ್ನ ಮಾಡುತ್ತಿದ್ದರು. ಈಗಲೂ ಆ ಬಾಗಿಲಿಗೆ ಪೆನಗೊಂಡ ಬಾಗಿಲು ಎಂದೇ ಹೆಸರು. ಇದೇ ಕಾಲಕ್ಕೆ ಕೆಳಗಿನ ಬೆಟ್ಟ ಹಾಗೂ ಮೇಲಿನ ಬೆಟ್ಟದ ದೇವಸ್ಥಾನಗಳಿಗೆ ಗರ್ಭಗುಡಿ, ಸುಖನಾಸಿಗಳು ಹಾಗೂ ಜಯಮಂಗಳಿ ನದಿಯ ಉಗಮ ಸ್ಥಾನದ ಸುತ್ತಲೂ ಗೋಡೆಗಳು ನಿರ್ಮಾಣವಾದವು. ವಿಜಯನಗರದ ಅರಸರ ನಂತರ ಜಾದಕ ಅಥವಾ ಜಟಕರಾಯನೆಂಬ ಪಾಳೆಯಗಾರನು ಈ ದುರ್ಗವನ್ನು ಆಳಿದನೆಂಬ ಅಂಶ ಕಂಡುಬರುತ್ತದೆ. ಈತನು ನರಸಿಂಹದೇವರ ಪರಮಭಕ್ತನೆಂದು, ನರಸಿಂಹನೊಡನೆ ಏಕಾಂತದಲ್ಲಿ ಮಾತನಾಡುತ್ತಿದ್ದನೆಂಬ ಪ್ರತೀತಿಯೂ ಇದೆ. ಈತನ ಕಾಲದಲ್ಲಿ ಈ ದುರ್ಗವನ್ನ ಜಾದಕನ ದುರ್ಗ ಎಂದೂ ಸಹ ಕರೆಯುತ್ತಿದ್ದರು. ಮೈಸೂರಿನ ಅರಸರಾಗಿದ್ದ ಚಿಕ್ಕದೇವರಾಜ ಒಡೆಯರ್ ಜಾದಕನನ್ನ ಯುದ್ಧದಲ್ಲಿ ಸೋಲಿಸಿ ಈ ದುರ್ಗವನ್ನು ವಶಪಡಿಸಿಕೊಂಡರು. ಇಲ್ಲಿರುವ ದೇವಾಲಯಗಳಿಗೆ ಅನೇಕ ದತ್ತಿಗಳನ್ನು ನೀಡಿದ್ದೇ ಅಲ್ಲದೆ ನಾಗರಿಕರಿಗೆ ಅನೇಕ ಸೌಲಭ್ಯಗಳನ್ನೂ ಮಾಡಿಕೊಟ್ಟರು. ನಂತರ ಈ ದುರ್ಗಕ್ಕೆ ದೇವರಾಯನ ದುರ್ಗ ಎಂಬ ಹೆಸರು ಬಂತು. ಇದರ ನಂತರ ಆಳಿದ ಕಂಠೀರವ ನರಸಿಂಹರಾಜ ಒಡೆಯರ್ ಇಲ್ಲಿನ ದೇವಸ್ಥಾನಗಳಿಗೆ ನೂತನವಾಗಿ ಗರ್ಭಗುಡಿ, ಸುಖನಾಸಿ, ನವರಂಗ, ಮುಖಮಂಟಪ, ಮಹಾದ್ವಾರ ಹಾಗೂ ಅದರ ಮೇಲೆ ದಕ್ಷಿಣ ಶೈಲಿಯ ಗೋಪುರಗಳನ್ನು ನಿರ್ಮಿಸಿದರು. ನಂತರ ಆಳಿದ 3ನೇ ಕೃಷ್ಣರಾಜ ಒಡೆಯರ್ರವರ ಧರ್ಮಪತ್ನಿ 1858ರಲ್ಲಿ ನದಿ ತೀರ್ಥಗಳಿಗೆ ಸೋಪಾನಗಳನ್ನು ನಿರ್ಮಿಸಿ ಸ್ನಾನ ಮಾಡಲು ಅನುಕೂಲವಾಗುವಂತೆ ಮಾಡಿದ್ದಲ್ಲದೆ ಗೋಪುರದ ರಿಪೇರಿ ವಗೈರೆಗಳನ್ನು ನಡೆಸಿದರು ಎಂದು ತುಮಕೂರಿನ ಶಾಸನ 41-42ರಿಂದ ತಿಳಿದುಬರುತ್ತದೆ. ಆಂಗ್ಲರು ತಮ್ಮ ಕಾಲದಲ್ಲಿ ಈ ಕ್ಷೇತ್ರವನ್ನು ತಮ್ಮ ಮೋಜಿನ ದಿನಗಳ ವಿಹಾರ ಕೇಂದ್ರವಾಗಿ ಮಾಡಿಕೊಂಡು ಬೆಟ್ಟದ 2ನೇ ಹಂತದಲ್ಲಿ ಹಾಗೂ ನಾಮದ ಚಿಲುಮೆಯ ಹತ್ತಿರ ಬಂಗಲೆಗಳನ್ನು ನಿರ್ಮಿಸಿಕೊಂಡರು.
ದೇವರಾಯನ ದುರ್ಗ ತುಮಕೂರು ಜಿಲ್ಲೆಗೆ ಸೇರುವುದಕ್ಕೆ ಮುಂಚೆ ಪ್ರತ್ಯೇಕವಾಗಿದ್ದಿತು. ಅನೇಕ ಸುತ್ತಮುತ್ತ ಊರುಗಳು ಇದರ ಆಡಳಿತಕ್ಕೆ ಒಳಪಟ್ಟಿದ್ದವು. ಅದರ ಕಚೇರಿ ವಗೈರೆಗಳು ಕೆಳಗಿನ ಬೆಟ್ಟದ ದೇವಾಲಯದ ಮುಂದುಗಡೆ ಇದ್ದವು. ತದನಂತರ ಈ ಕಟ್ಟಡಗಳನ್ನು ಒಡೆದು ಹಾಕಿ ಈಗಿರುವ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಯಿತು. ದ್ವೈತ ಸಿದ್ಧಾಂತದ ಹರಿಕಾರರಾದ ಶ್ರೀ ಶ್ರೀ ವ್ಯಾಸತೀರ್ಥ ಮಹಾಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದು ಶ್ರೀ ಲಕ್ಷ್ಮೀ ನರಸಿಂಹರನ್ನು ಆರಾಧಿಸಿ ಈ ದೇವಸ್ಥಾನಕ್ಕೆ ಅನೇಕ ಬೆಲೆಬಾಳುವ ಪಾತ್ರೆ ವಗೈರೆಗಳನ್ನು ನೀಡಿದರೆಂದು ಸಂಬಂಧಪಟ್ಟ ದಾಖಲೆಗಳಿಂದ ತಿಳಿದು ಬರುತ್ತದೆ. ನೆಲಪಟ್ಟಣದ ದೇವಾಲಯದ ಮುಂದಿರುವ ತೇರಿನ ಬೀದಿಯ ಉತ್ತರಕ್ಕೆ ಸಂಜೀವರಾಯನ ದೇವಸ್ಥಾನವಿದ್ದು ಇದು ಭೋಗ ನರಸಿಂಹ ದೇವಾಲಯಕ್ಕಿಂತಲೂ ಪುರಾತನ ಕಟ್ಟಡವಾಗಿದ್ದು ಇದನ್ನು ಶ್ರೀ ವ್ಯಾಸತೀರ್ಥರು ಪ್ರತಿಷ್ಠಾಪಿಸಿದ್ದಿರಬೇಕೆಂದು ಊಹಿಸಲಾಗುತ್ತದೆ. ಹಾಗೆಯೇ ದಕ್ಷಿಣಕ್ಕೆ ಕಾಳಿಕಾಂಬೆಯ ದೇವಸ್ಥಾನವಿದೆ. ಹಾಗಂತ ಕ್ಷೇತ್ರದಲ್ಲಿ ಜಾನಪದ ಸೊಗಡಿಗೇನು ಕೊರತೆಯಿಲ್ಲ. ಇಲ್ಲಿರುವ ಜೀಬಮ್ಮನ ಗುಡಿ ಅದಕ್ಕೆ ನಿದರ್ಶನವಾಗಿದೆ. ಇಂದಿಗೂ ಇಲ್ಲಿನ ಭಕ್ತರು ಜೀಬಮ್ಮನ ಆರಾಧನೆಯನ್ನು ಮಾಡುತ್ತಿರುವುದನ್ನ ನಾವು ಕಾಣಬಹುದು. ಇಲ್ಲಿನ ಗೋಪಾಲಕೃಷ್ಣ ದೇವಾಲಯ ಮತ್ತೊಂದು ಪ್ರಮುಖವಾದ ದೇವಸ್ಥಾನ. ಊರಡಿಗೆರೆ ಕಡೆಯಿಂದ ಪ್ರಯಾಣ ಮಾಡಿದರೆ ನಮಗೆ ಸಿಗುವುದೇ ಪಿಳ್ಳಾಂಜನೇಯ ದೇವಸ್ಥಾನ. ಇದು ಮತ್ತೊಂದು ಪ್ರಮುಖವಾದಂಥ ಕ್ಷೇತ್ರ. ಮೈಸೂರು ಅರಸರ ಕುಲದೈವ ಕರಿಗಿರಿ ನರಸಿಂಹನು. ಇದರ ಕುರುಹಾಗೆಯೇ ಅರಸರ ಪರಂಪರೆಯ ಪಟ್ಟದ ಕತ್ತಿಯಲ್ಲಿ ವಿಜಯ ನರಸಿಂಹನೆಂಬ ನಾಮಾಂಕಿತವನ್ನು ಈಗಲೂ ನೋಡಬಹುದು. ಮತ್ತೆ ವಂಶದ ನಾಮಾವಳಿಯ ಕೊನೆಯಲ್ಲಿ ನರಸಿಂಹರಾಜ ಒಡೆಯರ್ ಎಂಬುದಾಗಿ ಪರಂಪರಾಗತವಾಗಿ ಬಂದಿರುವುದನ್ನು ಕಾಣಬಹುದು. ಈ ರಾಜರುಗಳ ಆರೋಗ್ಯ ಕೆಟ್ಟರೆ ಈ ಪರ್ವತದಲ್ಲಿ ಒಂದು ಪಕ್ಷ ಅಂದರೆ 15 ದಿನ ಕಳೆದರೆ ಸಾಕು, ಎಲ್ಲಾ ರೋಗ ರುಜಿನಗಳು ಹೋಗಿ ದೃಢಕಾಯರಾಗುತ್ತಿದ್ದರೆಂದು ರಾಜಮನೆತನದವರು ಈಗಲೂ ಸ್ಮರಿಸುತ್ತಾರೆ. ಇಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ ನಾರು, ಬೇರು, ಪತ್ರಗಳು, ಕಾಂಡಗಳು, ನಾನಾ ವಿಧ ಮೂಲಿಕೆಗಳು, ರಸ ವಿಶೇಷಗಳು ಹೇರಳ ಪ್ರಮಾಣದಲ್ಲಿ ಸಿಗುತ್ತವೆ. ಧನ್ವಂತರಿ ಸ್ವರೂಪನಾದ ಶ್ರೀ ಲಕ್ಷ್ಮೀ ನರಸಿಂಹನು ನೆಲೆಸಿರುವ ಈ ಪರ್ವತವನ್ನು ಚ್ಯವನ, ಕಣಾದ, ಕಣ್ವಋಷಿಗಳೇ ಮುಂತಾದವರು ಗಿಡಮೂಲಿಕೆಗಳಿಗಾಗಿ ಈ ಪರ್ವತವನ್ನು ಆಶ್ರಯಿಸಿದ್ದರೆಂಬ ಉಲ್ಲೇಖವಿದೆ. ತುಮಕೂರಿನ ಕಡೆಯಿಂದ ಪ್ರಯಾಣ ಮಾಡಿದಾಗ ಮೊದಲು ಸಿಗುವುದೇ ಓಲಗದ ಅರೆ ಎಂಬ ಗುಡ್ಡ. ಹಿಂದೆ ವಿಜಯನಗರದ ಅರಸರು ಅಥವಾ ಮೈಸೂರು ಅರಸರು ಶ್ರೀ ಲಕ್ಷ್ಮೀ ನರಸಿಂಹನ ದರ್ಶನಕ್ಕೆ ಬಂದಾಗ ಈ ಗುಡ್ಡದ ಮೇಲೆ ತಮಟೆ, ನಗಾರಿ, ಕೊಂಬು, ಕಹಳೆ, ಓಲಗ ಇತ್ಯಾದಿ ಮಂಗಳವಾದ್ಯಗಳನ್ನು ಮೊಳಗಿಸಿ ರಾಜರನ್ನು ಬರಮಾಡಿಕೊಳ್ಳುತ್ತಿದ್ದರಂತೆ. ಬೆಟ್ಟದ ಕೆಳಗೆ ಆರತಿ ಬಂಡೆ ಎಂಬ ಸಣ್ಣ ಬಂಡೆ ಇದೆ. ವಿಶೇಷ ದಿನಗಳಲ್ಲಿ ಇಲ್ಲಿಂದ ಸ್ವಾಮಿಗೆ ಆರತಿ ಬೆಳಗುತ್ತಿದ್ದರಂತೆ. ಇಲ್ಲಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಿದರೆ ನೆಲಪಟ್ಟಣ ಅಥವಾ ಮಲ್ಲಪಟ್ಟಣ ಹಾಗೂ ಬಂಗಲೆ ಬೆಟ್ಟಕ್ಕೆ ರಸ್ತೆಗಳು ಕೂಡುವ ಜಾಗಕ್ಕೆ ಬರುತ್ತೇವೆ. ಇದನ್ನು ಹೆಬ್ಬಾಗಿಲು ಎನ್ನುತ್ತಾರೆ. ಎಡಭಾಗಕ್ಕೆ ತಿರುಗಿ ಹೋದರೆ ಜಯ ಮತ್ತು ಮಂಗಳ ನದಿಗಳ ಉಗಮ ಸ್ಥಾನಕ್ಕೆ ತಲುಪುತ್ತೇವೆ. ಜಯ ಹಾಗೂ ಮಂಗಳ ನದಿಗಳು ಇದೇ ಪವಿತ್ರ ಕ್ಷೇತ್ರದಲ್ಲಿ ಉಗಮವಾಗುತ್ತವೆ. ಪಾಪನಾಶಿನಿಯಾದ ಈ ನದಿಗಳು ಗಂಗೆಯಷ್ಟೇ ಪಾವಿತ್ರತೆಯನ್ನು ಹೊಂದಿವೆ ಎಂಬುದು ಸರ್ವ ವಿಧಿತವಾದ ವಿಷಯ. ದೇವರಾಯನ ದುರ್ಗದಿಂದ ಅನತಿ ದೂರದಲ್ಲಿರುವ ನಾಮದ ಚಿಲುಮೆ ಕೂಡ ಒಂದು ಪವಿತ್ರ ಕ್ಷೇತ್ರ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರ ಕರಿಗಿರಿಯ ಭೇಟಿಯ ಸಮಯದಲ್ಲಿ ನಾಮಧಾರಣೆಗಾಗಿ ನೀರಿನ ಕೊರತೆಯುಂಟಾದಾಗ
ಧನುರ್ಧಾರಿ ಶ್ರೀರಾಮನ ಬಾಣ ಪ್ರಯೋಗದಿಂದ ನೀರಿನ ಸೆಲೆಯುಂಟಾಯಿತೆಂಬ ಪ್ರತೀತಿ ಇದೆ. ಈ ಸೆಲೆಯೇ ನಾಮದ ಚಿಲುಮೆ ಎಂಬ ಹೆಸರಿನಿಂದ ಪ್ರಖ್ಯಾತಿಯಾಗಿದೆ. ಕರಿಗಿರಿಯಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವವು ಲೋಕಪ್ರಸಿದ್ಧವಾದುದು. ಫಾಲ್ಗುಣ ಮಾಸದ ಶುಭ ಮುಹೂರ್ತದಲ್ಲಿ ಪುಣ್ಯಾಹ ಕಂಕಣ ಬಂಧ ಅಂಕುರಾರ್ಪಣೆ ನಡೆದು ಮೃಗಶಿರ ನಕ್ಷತ್ರದಲ್ಲಿ ಧ್ವಜಾರೋಹಣ, ಪೂರ್ವ ಫಲ್ಗುಣಿ ನಕ್ಷತ್ರದ ಸಿಂಹಲಗ್ನದಲ್ಲಿ ನಾರಸಿಂಹನು ಬ್ರಹ್ಮನಿಗೆ ದರ್ಶನ ನೀಡಿದನು. ಇಂದಿಗೂ ಪ್ರತಿ ವರ್ಷ ಇದೇ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವವು ನಡೆಯುತ್ತದೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನೆರೆಯುವ ಭಕ್ತಾದಿಗಳಿಂದ 13 ದಿನಗಳ ಕಾಲ ಸ್ವಾಮಿಯ ಸೇವೆಗಳು ಜರುಗುತ್ತವೆ. 13 ದಿನಗಳ ಕಾಲ ನಡೆಯುವ ವೈಭವದ ರಥೋತ್ಸವದ ಅಂಗವಾಗಿ 106 ಕಾರ್ಯಕ್ರಮಗಳು ಜರುಗುತ್ತವೆ. ಧ್ವಜಾರೋಹಣ, ಸ್ವಾಮಿಗೆ ಶೇಷವಾಹನೋತ್ಸವ, ಹಾಗೆಯೇ ಸಿಂಹವಾಹನೋತ್ಸವ, ಪ್ರಹ್ಲಾದೋತ್ಸವ, ಕಲ್ಯಾಣೋತ್ಸವ, ನವಿಲು ವಾಹನ, ಗಜೇಂದ್ರ ಮೋಕ್ಷ, ಯಾತ್ರಾದಾನ, ಸೂರ್ಯಮಂಡಲೋತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಅಶ್ವವಾಹನೋತ್ಸವ, ತೀರ್ಥಸ್ನಾನ, ಉಯ್ಯಾಲೋತ್ಸವ, ಧ್ವಜಾವರೋಹಣ, ಚಿತ್ರಗೋಪುರೋತ್ಸವ, ಜಲಕ್ರೀಡೋತ್ಸವ, ದವನೋತ್ಸವ, ಹನುಮಂತೋತ್ಸವ, ಶಯನೋತ್ಸವ, ಮಹಾಭಿಷೇಕ, ಹೀಗೆ 106 ಸೇವೆಗಳು ಸ್ವಾಮಿಗೆ ಅರ್ಪಿಸಲ್ಪಡುತ್ತವೆ. ಸ್ವಾಮಿ
ರಥೋತ್ಸವಕ್ಕೆ ಮುನ್ನ ದೇವರು ಯಾತ್ರಾದಾನದ ಮೂಲಕ ಭಕ್ತಾದಿಗಳ ಕೊಪ್ಪಲುಗಳಿಗೆ ಬಂದು ಅವರ ಸೇವೆಯನ್ನು ಸ್ವೀಕರಿಸುವುದು ವಾಡಿಕೆ.
ಕರಿಗಿರಿಯ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯವೂ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತದೆ. ಸಿಂಹಾದ್ರಿಯಲ್ಲಿ ಅನ್ನದಾನ ಮಾಡುವುದೆಂದರೆ ಮುಕ್ತಿಯು ಹಸ್ತಗತವಾದಂತೆಯೇ. ಸಾನ್ನಿಧ್ಯದಲ್ಲಿ ಒಬ್ಬರಿಗೆ ಅನ್ನದಾನ ಮಾಡಿದರೆ ದುರ್ಭಿಕ್ಷ ಕಾಲದಲ್ಲಿ ಕೋಟಿ ಬ್ರಾಹ್ಮಣ ಭೋಜನ ಮಾಡಿಸಿದ ಫಲ ದೊರೆಯುತ್ತದೆಂಬ ಅಖಂಡ ನಂಬಿಕೆ ಇದೆ. ಅಸಂಖ್ಯ ಕೊಪ್ಪಲುಗಳು ಛತ್ರಗಳಿಗೆ ಬರುವ ದೇವರು ನಂತರ ನೇರವಾಗಿ ರಥವನ್ನೇರುತ್ತಾನೆ. ಶ್ರೀಹರಿಯ ವಾಹನವಾದ ಗರುಡ ಪಕ್ಷಿಯು ಹಾರಿ ಬಂದು ರಥದ ಪ್ರದಕ್ಷಿಣೆ ಮಾಡಿದ ನಂತರವೇ ರಥೋತ್ಸವ ಮುಂದುವರಿಯುವುದು ಇಲ್ಲಿನ ಅಚ್ಚರಿಗೆ ಕಾರಣವಾಗಿದೆ. ಮಧುಪರ್ಕಗಳಿಂದಲೂ ಅರ್ಘ್ಯಪಾದ್ಯಾದಿಗಳಿಂದಲೂ ವಸ್ತ್ರಗಳಿಂದಲೂ ಕಿರೀಟ ಕಾಲುಂದಿಗೆಗಳಿಂದಲೂ ಮನೋಹರವಾದ ಕುಂಡಲಗಳಿಂದಲೂ ಭುಜಕೀರ್ತಿಗಳಿಂದಲೂ ಕಂಕಣಗಳಿಂದಲೂ ಮುತ್ತಿನ ಹಾರಗಳಿಂದಲೂ ಗಂಧಾಕ್ಷತೆಗಳಿಂದಲೂ ದಿವ್ಯವಾದ ಷಡ್ರಸಾನ್ನಗಳಿಂದಲೂ ಧೂಪ ದೀಪಗಳಿಂದಲೂ ಪ್ರದಕ್ಷಿಣೆ ನಮಸ್ಕಾರಗಳಿಂದಲೂ ನಾಟ್ಯಗಳಿಂದಲೂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ವಿಜೃಂಭಣೆಯಿಂದ ನೆರವೇರುತ್ತದೆ. ಮುಕ್ತಿದಾಯಕನಾದ ಲಕ್ಷ್ಮೀ ನರಸಿಂಹನ ಸನ್ನಿಧಿಗೆ ಬಂದು ಅವನ ಸೇವೆಯನ್ನು ಮಾಡುವ, ಧ್ಯಾನಿಸುವ, ಪೂಜಿಸುವ ಎಲ್ಲ ಭಕ್ತರುಗಳಿಗೂ ಶ್ರೀಹರಿಯು ಸನ್ಮಂಗಳವನ್ನುಂಟು ಮಾಡುತ್ತಾ ಕರಿಗಿರಿಯಲ್ಲಿ ನೆಲೆಯಾಗಿದ್ದಾನೆ. ವೈಕುಂಠವೇ ಧರೆಗಿಳಿದಂಥ ಕರಿಗಿರಿ ಕ್ಷೇತ್ರನೋ, ವೈಕುಂಠವೇ ಧರೆಗಿಳಿದಂಥ ಕರಿಗಿರಿ ಕ್ಷೇತ್ರನೋ, ಲಕ್ಷ್ಮಿಯ ಜೊತೆಗೆ ನೆಲೆಸಿರುವಂಥ ನಾರಾಯಣನೋ, ಯೋಗದಲೇ ಬಿಂದು ನಿಂದ ಯೋಗ ನರಸಿಂಹ, ಯೋಗದಲ್ಲಿದ್ದರು ಮೈ ಮರೆಯದ ಭೋಗ ನರಸಿಂಹ, ಧರ್ಮದ ಸಲುವಾಗಿ ನರಸಿಂಹನ ಅವತಾರ ಕಂಬದಿ ಹೊರಗೆಗಿದೂ
ಕರುಳನೆ ಹೊರಗೆಳೆದ ಬುಧೋ 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 ನರಸಿಂಹ ಬುಧೋ ನರಸಿಂಹನೋ ನರಹರಿ ರೂಪನೋ ನರಸಿಂಹನೋ ನರಹರಿ ರೂಪನೋ ಸೂರರಸರ ಮನೆಯ ದೈವವು ದೇವರಾಯನ ದುರ್ಗವಿದೋ ಬ್ರಹ್ಮನೆ ಧರೆಗಿಳಿದು ಸ್ಥಾಪಿಸಿದಂಥ ಪೂರಮೆ ಸಂಭ್ರಮಿಸೋ ಮುಕುಟವೋ ಹನುಮನ ಕಾವಲು ಅನುದಿನ ತಾಣಕ್ಕೆ ಹನುಮನ ಕಾವಲು ಅನುದಿನ ತಾಣಕ್ಕೆ ಪವನ ನದಿಗಳ ಉಗಮವಿದು ಭಕ್ತರಿಗಿಲ್ಲಿ ಮುಕ್ತಿ ಇದೆ ದಾಸರಿಗೆ ಆಸ್ಥಾನವಿದೆ ಉಗ್ರ ಪ್ರಭಾವ ಶಾಂತಿ ಸ್ವಭಾವ ಈ ಭೂಮಿ ಅವನು ಎಲ್ಲೆಲ್ಲೂ ಜಯಘೋಷ ನರಸಿಂಹ ನಮ್ಮ ಕ್ರಿಶ್ ಸೌಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲೇ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನು ಸಾಂಗ್ಗಳನ್ನು ಕೇಳ್ತಾ ಆನಂದಿಸಬಹುದು.